ಈ ಹಿಂದೆ ಮೈಸೂರು ರಾಜ್ಯವು ಪ್ರಸಿದ್ಧಿಯಾಗಿತ್ತು, ಮಾದರಿ ಮೈಸೂರು ಎಂದು ಪ್ರಸಿದ್ಧಿಯಾಗಿತ್ತು. ಈ ಹಿಂದೆ ನಿಮ್ಮ ಮಾದರಿ ಮೈಸೂರು ಎಂದು ಪ್ರಸಿದ್ಧಿಯಾಗಿರುವುದರಿಂದ ನಿಮ್ಮ ಕೊಡುಗೆಗಳು ಏನೆಂದು ತಿಳಿಸಲಾಗುತ್ತದೆ ಸರ್? ಮಾದರಿ ಮೈಸೂರು ಕೊಡುಗೆ ಅಂತ ನಾವು ಹೇಳಕ್ ಹೋದ್ರೆ ಸುಮಾರು ಒಂದು ದೊಡ್ಡ ಪಟ್ಟಿ ಇದೆ ಸರ್, ನಾನು ಅದು ಹೇಳಕ್ಕೆ ಇಲ್ಲಿ ಸಮಯ ಅಲ್ಲ. ಆದರೆ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಆ ಸಮಯದಲ್ಲಿ ಒಬ್ಬರು ಮೈಸೂರು ಸಿವಿಲ್ ಸರ್ವೆಂಟ್ ಇದ್ರು, ಎಮ್ ಎಸ್ ಶ್ರೀನಿವಾಸನ್ ಅಂತ. ಅವರು ಪುಸ್ತಕ ಬರೆದಿದ್ದಾರೆ ಅವರ ಕಾಲದಲ್ಲಿ ಅವ್ರ ಜೀವನದ ಬಗ್ಗೆ. ಸೊ ಅವ್ರು ಬರೀತಾರೆ, ಅವರು ಮೈಸೂರಲ್ಲಿ ದಿವಾನರಾಗುವ ಆಕಾಂಕ್ಷೆ ಇತ್ತು, ಆದರೆ ಅದಾಗಲಿಲ್ಲ. ಅವರು ಹೋಗಿ ಗ್ವಾಲಿಯರಲ್ಲಿ ದಿವಾನರಾಗ್ತಾರೆ. ಗ್ವಾಲಿಯರಿನ ರಾಜ ಕೇಳ್ತಾರೆ ಬಗ್ಗೆ, ಸರಿ ಇದು ಮೈಸೂರು ಮಾದರಿ ಮೈಸೂರು ಅಂತ ಎಲ್ಲ ಕಡೆ ಹೇಳ್ತಾರೆ, ನಿಮ್ಮದೇ ಮೈಸೂರು ರಾಜ್ಯ ಪ್ರಥಮ ಸ್ಥಳ ಇದೆ ಭಾರತದಲ್ಲಿ, ಇದು ನಿಜಾನೋ ಇಲ್ವೋ, ಯಾಕೇನು ಮಹಾರಾಜರಿಂದನೇ ಇದೆಲ್ಲ ಆಗ್ತಾ ಇದೆ, ಅವ್ರದೇ ನಾಯಕತ್ವದಿಂದ ಇದು ಆಗ್ತಾ ಇದೆ ಅಂತ ಕೇಳ್ತಾರೆ. ಸೊ ಎಮ್ ಎಸ್ ಶ್ರೀನಿವಾಸನ್ ಅವ್ರು ಹೇಳ್ತಾರೆ ಹೌದು ಮಹಾರಾಜ ಕೈದಲ್ಲಿ ಇಲ್ಲ, ಅಥವಾ ದಿವಾನರದಿಂದ ಆಗ್ತಾ ಇದೆ ಇಲ್ಲ, ಹೌದು ದಿವಾನರಿಂದ ಆಗ್ತಾ ಇದೆ ಇಲ್ಲ, ನಾನು ಕೇಳಿರೋ ಪ್ರಕಾರ ಆಡಳಿತನೂ ಕೂಡ ಬರುತ್ತೆ ಇಲ್ಲ, ಆಡಳಿತ ಒಳ್ಳೆದಿಂದ ಇರೋದಿಂದನೇ ಈ ನಮ್ಮ ಮೈಸೂರು ರಾಜ್ಯದ್ದು ಇಂಥ ಒಂದು ಮಾದರಿ ಮೈಸೂರು ಅಂತ ಟ್ಯಾಗ್ ಬಂದಿದೆ. ಸೊ ರಾಜು ಹೇಳ್ತಾರೆ ನೀನು ಏನೇ ಕೇಳಿದ್ರು ನೀವು ಹೌದು ಅವರೇ ಕಾರಣ ಅಂತ ನೀವು ಹೇಳ್ತಾ ಇದ್ದಾರೆ. ಸೊ ಮಹೇಶ್ ಶ್ರೀನಿವಾಸನ್ ಅವ್ರು ಹೇಳ್ತಾರೆ ಇಲ್ಲ ಬರೀ ಒಬ್ಬರೇ ಅಲ್ಲ, ಎಲ್ಲರೂ ಅವರ ಸಹಾಯ ಸಹಕಾರ ನಂಬಿಕೆಯಿಂದ ಇದು ಈ ರಾಜ್ಯ ಒಳ್ಳೇದಾಗ್ತಾ ಇರೋದು. ಯಾರೇ ಒಬ್ಬರು ನಾನೇ ಅಂತ ಅವ್ರು ಹೇಳಲ್ಲ, ಯಾರಿಗಾದ್ರೂ ಕೇಳಿದ್ರೆ ಹೌದು ನಮ್ಮಿಂದನೂ ಕೂಡ ಅವರಿಂದನೂ ಕೂಡ ಇದು ಒಳ್ಳೆ ರಾಜ್ಯ ಕೊಡ್ತಾ ಇದ್ದೀವಿ ಅಂತ ಅವ್ರು ಉದಾಹರಣೆಗೆ ಹೇಳ್ತಾರೆ. ಒಂದು ರಥದಲ್ಲಿ ಮಹಾರಾಜರು ನಿಂತಿರ್ತಾರೆ, ಇದು ಯೋಧರ, ಅವರು ದೇಶದ ರಕ್ಷಣೆ ಮಾಡ್ತಾರೆ, ಅದರ ಜೊತೆಗೆ ದಿವಾನರಿಗೆ ಸಲಹೆ ಸೂಚನೆ ಕೊಡ್ತಾರೆ. ದಿವಾನರಿಗೆ ಅಲ್ಲಿ ರಥದ ನಿಯಂತ್ರಣ ಇದೆ, ಅಂದರೆ ಅವ್ರಿಗೆ ಕಂಟ್ರೋಲ್ ಇದೆ, ರೇಂಜನ್ನು ಅವ್ರ ಕೈಯಲ್ಲಿದೆ. ಅವರು ಮಹಾರಾಜ ಸಲಹೆ ಮಾರ್ಗದರ್ಶನದೊಂದಿಗೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ, ಅಂದರೆ ಆ್ಯಕ್ಷನ್ ತಗೋತಾರೆ. ಕುದುರೆಗಳು ಈ ಆಡಳಿತ ಇರುತ್ತೆ, ಅಂದರೆ ಬೇರೆ ಬೇರೆ ಮಿನಿಸ್ಟರ್ಗಳು ಪ್ರಜೆಗಳು ಎಲ್ಲರೂ ಈ ಕುದುರೆಗಳು, ಅದು ಎಷ್ಟು ಬೇಗ ಹೋಗ್ಬೇಕು ಎಷ್ಟು ಸುವಾಗಿ ಹೋಗ್ಬೇಕು ಯಾವ ಕಡೆ ಹೋಗ್ಬೇಕು ದಿವಾನರು ಅದನ್ನ ಆ ಕಡೆಗೆ ಸೂಚನೆ. ಸೊ ಎಲ್ಲರ ಸಹಕಾರದಿಂದ ಈ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ. ಸೊ ಇದು ಮಾದರಿ ಮೈಸೂರು ಕೊಡುಗೆ ಅಂತ ಹೇಳಕ್ಕೆ ಹೋದರೆ ನಿಜವಾಗ್ಲೂ ಎಲ್ಲರೂ ಅಂದಿನ ಕಾಲದಲ್ಲಿ ಮಹಾರಾಜರು ದಿವಾನರು ಆಡಳಿತ ಪ್ರಜೆ ಎಲ್ಲರೂ ಜೊತೆಗೆ ಕಟ್ಟಿರ್ತಕ್ಕಂಥದ್ದು ರಾಜ್ಯ. ಸೊ ಕೊಡುಗೆ ಬರೀ ರಾಜ್ಯದಲ್ಲ ಎಲ್ಲರದು ಕೂಡ, ಅಂದರೆ ನಮ್ಮ ನಿಮ್ಮೆಲ್ಲರ ಪೂರ್ವಿಕರ ಕೊಡುಗೆ ದೊಡ್ಡದು. ಸೊ ಅದೇ ನನ್ನ ನಿಮ್ಮ ಪ್ರಶ್ನೆಗೆ ಅದೇ ನನ್ನ ಉತ್ತರ ಕೊಡಬೇಕು.